ರಾಜ್ಯ ಸರ್ಕಾರ ಎಲ್ಲಾ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಬಿಲ್ ಪಾವತಿಯನ್ನು ತಡೆ ಹಿಡಿದಿರುವುದರಿಂದ ಗುತ್ತಿಗೆದಾರರು ಸಂಕಷ್ಟಕ್ಕೆ ಈಡಾಗುವಂತಾಗಿದ್ದು ಕೂಡಲೇ ಬಾಕಿ ಇರುವ ಬಿಲ್ ಪಾವತಿಗೆ ಆದೇಶ ನೀಡಬೇಕು, ಇಲ್ಲದಿದ್ದರೆ ಸರ್ಕಾರದ ನಿರ್ಣಯದ ವಿರುದ್ಧ ಹೋರಾಟಕ್ಕೆ ಮುಂದಾಗಬೇಕಾಗಬಹುದು ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾಗಪ್ಪ ಗಿರಣಿ ಹೇಳಿದರು. ಅವರಿಂದು ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ವಿವಿಧ ಕಾಮಗಾರಿಗಳಿಂದ ಗುತ್ತಿಗೆದಾರರಿಗೆ ಒಟ್ಟು 220 ಕೋಟಿ ಪಾವತಿಸುವುದು ಬಾಕಿ ಇದೆ. ಅನೇಕ ಯೋಜನೆಗಳ ಕಾಮಗಾರಿಗಳು ಈಗಾಗಲೇ ಪ್ರಗತಿಯ ಹಂತದಲ್ಲಿವೆ, ಕೆಲವು ಈಗಾಗಲೇ ಪೂರ್ಣಗೊಂಡಿವೆ. ಆದರೂ ಕೂಡ ಗುತ್ತಿಗೆದಾರರ ಸಮಸ್ಯೆಗಳ ಅರಿವಿದ್ದರೂ ಕೂಡ ಸರ್ಕಾರ ಸ್ಪಂದಿಸುತ್ತಿಲ್ಲ. ಕಾಮಗಾರಿ ಕಳಪೆಯಾಗಿದ್ದರೆ ತನಿಖೆ ಮಾಡಲಿ, ಬಿಲ್ ತಡೆಹಿಡಿಯಲಿ, ಆದರೆ ಏನೂ ಇಲ್ಲದೆ ಎಲ್ಲಾ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿದ್ದು ಏಕೆ ಎಂದು ಪ್ರಶ್ನೆ ಮಾಡಿದ ಅವರು, ಗುತ್ತಿಗೆದಾರರಿಗೆ ಇದರಿಂದಾಗುವ ನಷ್ಟಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ, ಕೂಡಲೇ ಸರ್ಕಾರ ಆದೇಶ ಹಿಂಪಡೆದು ಬಿಲ್ ಪಾವತಿಸಲಿ ಎಂದು ಮನವಿ ಮಾಡಿಕೊಂಡರು. ಅಭಿಮಾನಿಗಳಿರತಕ್ಕಂತೆ ಇದನ್ನ ಯಾವ್ಯಾವ ರೀತಿಯಾಗಿ ಮುಂದುವರಿಸಿದ್ರೆ ಗುತ್ತಿಗೆದಾರರು ಜಿಲ್ಲಾ ಅಸೋಸಿಯೇಷನ್ ನಮ್ಮ ಕಾರ್ಯಪಾಲಕ ಅಭಿಯಂತರ ಮುಂದೆ ನಾವು ಉಪವಾಸ ಸತ್ಯಾಗ್ರಹವನ್ನು ಸ್ವಲ್ಪ ದಿನದಲ್ಲಿ ನಾವು ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ಕಳಂಕ ಬರಬಾರ್ದು, ಯಾವ್ಯಾವ ಸರ್ಕಾರದಿಂದಾಗಿ ಕಳಂಕ ಬರಬಾರ್ದು. ನಮ್ಮ ಗುತ್ತಿಗೆದಾರ ಮೇಲೆ ಹೊಟ್ಟೆ ಮೇಲೆ ಉಳಿಯುವಂಥ ಕೆಲಸ ಯಾವ ಸರ್ಕಾರ ಕೂಡ ಮಾಡಬಾರ್ದು. ಯಾಕಂದರೆ ನಾವು ತುಂಬ ನೊಂದಂಥ ಮಂದಿ, ಹಾಗಾಗಿ ನಾವು ಇನ್ನೂ ನೋಂದಾಯಿಸಿದರೆ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಸಾಕಷ್ಟು ಬಿಲ್ಗಳು ಇರ್ತವೆ, ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹ ತಕ್ಷಣವೇ ನಮ್ಮ ಬಿಲ್ಗಳನ್ನು ಪಾವತಿಸಬೇಕು. ಗುತ್ತಿಗೆದಾರಿಗೆ ಸಂಪೂರ್ಣವಾಗಿ ವರ್ಕೌಟ್ ಕೊಟ್ಟಂಥ ಕೆಲಸಗಳನ್ನು ಮುಂದುವರಿಸಬೇಕು. ಮತ್ತು ಈಗಾಗಲೇ ರನ್ನಿಂಗ್ ಬಿಲ್ಗಳಲ್ಲಿ ಇರತಕ್ಕಂಥವ್ರಿಗೆ ರನ್ನಿಂಗ್ ಬಿಲ್ಲನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇದೆಲ್ಲ ಮಾಡೋದರಿಂದ ನಮಗೂ ಕೂಡ ಒಳ್ಳೆಯದಾಗ್ತದೆ. ಇವತ್ತು ನಾವು ಭಾಳ ಸಂಕಟದಲ್ಲಿ, ರಾಯಚೂರು ಜಿಲ್ಲೆಯ ಗುತ್ತಿಗೆದಾರರು ಭಾಳ ಸಂಕಟದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ ರೆಡ್ಡಿ, ಆಂಜನೇಯ, ರವೀಂದ್ರ ರೆಡ್ಡಿ, ಸುರೇಶ್, ಬೂದೇಶ್ ಮೇಟಿ ಇದ್ದರು.